ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಹಾಕೋದಕ್ಕೆ 6 ಎಳೆದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ನಿಡಲ್ ಬಂದು 10 ತಗೊಂಡಿದ್ದೀನಿ, 11 ಆ ಥರ ನಡೆಯುತ್ತೆ. ಕೇವಲ 2 ಸ್ಟೆಪ್ ಡಿಸೈನ್ ಇದು, ತುಂಬ ಈಸಿ ಇದೆ. ಇದಕ್ಕೆ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಈ ರೀತಿದ್ದು. ಹೆಚ್ಚಾಗಿ ಏನು ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ, ಬೇಸ್ ಲೈನಿಗೆ ಮಾತ್ರ ಒಂದೊಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. 2 ಸಲ ಲಾಕ್ ಮಾಡಿಕೊಂಡು ಇವಾಗ ನಾನಿಲ್ಲಿ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಕುಚ್ಚನ್ನು ಕಟ್ಟೋದಕ್ಕೆ 4 ಅಥವಾ 5 ಚೈನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಮಾತ್ರ ಈ ರೀತಿ 5 ಚೈನ್ನ ಹಾಕಿ ನಾನು ಆರ್ಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲೆಲ್ಲ ಚೇಂಜಸ್ ಇರುತ್ತೆ. 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದ್ಸಲ ಲಾಕ್ ಮಾಡಿಕೊಂಡೆ, ಅಂದರೆ ಸಿಂಗಲ್ ಕ್ರೋಷನ ಮಾಡಿಕೊಂಡೆ. ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಈ ರೀತಿ ಬೀಡ್ನ ತಗೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಇಷ್ಟ ಆಗಿರೋ ಬೀಡ್ಗಳನ್ನ ಬಳಸ್ಕೊಳ್ಬೋದು. ಇಂಥದೇ ಬೀಡ್ಸ್ ಅಂತ ಏನಿಲ್ಲ, ನಿಮ್ಗೆ ಯಾವ ಬೀಡ್ ಇಷ್ಟ ಆ ಬೀಡ್ನ ಹಾಕ್ಕೊಳ್ಬೋದು. ಒಂದು ಬೀಡ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀನಿ, ಅಂದರೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇದು 2 ಸ್ಟೆಪ್ ಡಿಸೈನು, ಆದರೂ ಕೂಡ ಒಂದೇ ಸ್ಟೆಪ್ಪಲ್ಲಿ ನಾವು 2 ಸ್ಟೆಪ್ ಹಾಕುವಂಥದ್ದು ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಇದ್ದೀನಿ. ಹಾಗಾಗಿ 4 ಚೈನನ್ನು ಹಾಕ್ಕೊಂಡು ಹಿಂದೆ ತಿರುಗಿಸ್ಕೊಂಡು ಲೇಸನ್ನು, ಈ ಫಸ್ಟ್ ಒಂದು ಸಿಂಗಲ್ ಕ್ರೋಷ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ 5 ಚೈನ್ ಗ್ಯಾಪಲ್ಲಿ, ಸಾರಿ 4 ಚೈನ್ ಗ್ಯಾಪಲ್ಲಿ ಥ್ರೆಡ್ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರದಿಂದ ಒಂದು, 2 ದಾರದಿಂದ ಒಂದು ಮಾಡಿದಾಗ ಅದು ಡಬಲ್ ಕ್ರೋಷೆ ಕಂಬ ಆಗುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬಗಳನ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಕಂಬಗಳನ್ನ ನೀಟಾಗಿ ಫಿಲ್ ಮಾಡಬೇಕು. ಎಷ್ಟು ಕಂಬ ಬರಬೇಕು ಅಂತಲೂ ಕೂಡ ಹೇಳ್ತೀನಿ. ಸೊ ಈ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾನು ಪೂರ್ತಿಯಾಗಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು ಇಲ್ಲಿ ನಾನು 9 ಡಬಲ್ ಕ್ರೋಷ ಕಂಬಗಳನ್ನ ಫಿಲ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ಬೀಡ್ ಕೆಳಗಡೆ 4 ಚೈನನ್ನು ಹಾಕಿದ್ದೀನಲ್ವ, ಅಲ್ಲಿ 9 ಡಬಲ್ ಕ್ರೋಷ ಕಂಬಗಳನ್ನ ಮಾಡಿ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಇವಾಗ ನಾನು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಚೈನ ಹಾಕ್ಕೊಂಡೆ. 3 ಚೈನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನಾವಿವಾಗ ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ಬೇಕು. 1, 2, 3, 4, 5 5 ಚೈನನ್ನು ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ ಮಾತ್ರ 5 ಚೈನ ಹಾಕಿ ನಾನು ಲಾಕ್ ಮಾಡಿ ಬೀಡ್ನ ಹಾಕ್ಕೊಂಡೆ. ಇಲ್ಲಿ ಮಾತ್ರ ಚೇಂಜಸ್ ಇರುತ್ತೆ. ಸೊ 5 ಚೈನ್ ಆದಮೇಲೆ ಮತ್ತೆ ನಾನು 3 ಚೈನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. 3 ಚೈನ್ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಸಿಂಗಲ್ ಕ್ರೋಷನ ಮಾಡಬೇಕು. ಸೊ 3, 5, 3 ಈ ರೀತಿ ಹಾಕ್ಕೊಂಡು ಇಲ್ಲಿ ಮಧ್ಯದಲ್ಲಿ ಮಾತ್ರ ಈ ರೀತಿ ಬರುತ್ತೆ. ಎಂಡಿಂಗಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ಸು, ಅಂದರೆ 3, 5 ಬರುತ್ತೆ ಲಾಸ್ಟಲ್ಲಿ. ಸ್ಟಾರ್ಟಿಂಗಲ್ಲಿ ಮಾತ್ರ 5 ಬರುತ್ತೆ, ಎಂಡಿಂಗಲ್ಲಿ 3, 5 ಬರುತ್ತೆ. ಸೊ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೇ ಅರ್ಥ ಆಗುತ್ತೆ. ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಸಿಂಗಲ್ ಕ್ರೋಷನ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಈ ಚೈನ್ಗಳು ಅಷ್ಟೇ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಬೀಡ್ಗೆ 4 ಚೈನ್ ಸಾಕಾಗ್ತಿದೆ. ಹಾಗಾಗಿ 4 ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಸಿಂಗಲ್ ಕ್ರೋಷ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು 3 ಚೈನ್ನ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗ್ ರೀತಿನೇ 1, 2, 3 3 ಚೈನ್ನ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಬೀಡ್ ಕೆಳಗಡೆ 4 ಚೈನ್ ಇದೆಯಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬ. ಡಬಲ್ ಕ್ರೋಷ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು
ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮಾಡಿದಾಗ ಅಂದರೆ ಎರಡೆರಡು ಲೂಪಲ್ಲಿ ನಾವು ಒಂದೊಂದು ಸಲ ಥ್ರೆಡನ್ನು ಹೇಳ್ಕೊಳ್ಬೇಕು, ಡಬಲ್ ಕ್ರೋಷೆ ಕಂಬ ಆಗುತ್ತೆ. ಸೊ ಇಲ್ಲಿ ಪೂರ್ತಿಯಾಗಿ ಕಂಬನ ಫಿಲ್ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ, ನಾನು 9 ಕಂಬಗಳನ್ನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗು ಕೂಡ ಅಷ್ಟೇ, 9 ಕಂಬಗಳನ್ನ ಮಾಡ್ಕೊಂಡಿದ್ದೆ. ಇಲ್ಲೂ ಕೂಡ ನೀಟಾಗಿ 9 ಕಂಬನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಪೂರ್ತಿಯಾಗಿ 9 ಕಂಬನ ಫಿಲ್ ಮಾಡಿ ನಂತರ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ಪು ಈ ರೀತಿ ಸ್ಲ್ಯಾಟಿಂಗ್ ಆಗಿ ಬರುತ್ತೆ, ನೋಡ್ತಿರ್ಬೋದು. ಲಾಕ್ ಆದಮೇಲೆ ಇವಾಗ ನಾನು 3 ಚೈನ್ನ ಹಾಕ್ತಾ ಇದ್ದೀನಿ. ಸೊ 3 5 3 ಈ ರೀತಿಯೇ ಬರುತ್ತೆ. ಸ್ಟಾರ್ಟಿಂಗ್ ಮಾತ್ರ 5 ಚೈನಿಂದ ಸ್ಟಾರ್ಟ್ ಮಾಡೋದಷ್ಟೇ. ಸೊ ಕೊನೆಯವರೆಗೂ ಇದೇ ರೀತಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ. 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ, ಇವಾಗ ನಾನು 5 ಚೈನ್ನ ಹಾಕ್ತಾ ಇದ್ದೀನಿ. ಸೊ 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ನಾವು 3 ಚೈನ್ನ ಹಾಕಬೇಕು. ಸೊ 1 3 ಚೈನು ಸ್ಟಾರ್ಟಿಂಗ್ ಹರ್ಚ್ಕೋದ್ರೆ 5 ಚೈನ್ ಆದಮೇಲೆ ಬರುವಂಥ 3 ಚೈನು ನೆಕ್ಸ್ಟ್ ಹರ್ಚ್ಕೋಗುತ್ತೆ. 3 ಚೈನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ನಾವು ಪೂರ್ತಿ ಕಂಟಿನ್ಯೂ ಮಾಡಿಕೊಳ್ಬೇಕು. ತ್ರೀ ಫೈ ತ್ರೀ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಮಾಡಿಕೊಂಡು ಕೊನೆಯಲ್ಲಿ ಇಲ್ಲಿ 3 5 ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 5 3 ಬರುತ್ತೆ ಲಾಸ್ಟಲ್ಲಿ, ಎಕ್ಸ್ಟ್ರಾ ಒಂದು 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಸೊ ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ತುಂಬ ಈಸಿ ಇದೆ ಈ ಸ್ಟೆಪ್ಪು ಕೂಡ. ಸ್ಟಾರ್ಟಿಂಗ್ ಎರಡು ಸಲ ಸಿಂಗಲ್ ಕ್ರೋಷಾ ಇರುತ್ತಲ್ವ, ಎರಡರ ಮಧ್ಯದಲ್ಲಿ ನಾನು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ 5 ಚೈನ್ ಇದೆಯಲ್ವ, ಸೊ ಹಾಗಾಗಿ 5 ಚೈನ್ ಇರೋ ಕಡೆ 5 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು 2 ಟೈಮ್ಸ್ ಲಾಕ್ ಮಾಡಿದ್ದೀನಿ, ಏನಕ್ಕೆ ಅಂದರೆ ಪಕ್ಕದಲ್ಲೇ ಕುಚ್ಚು ಬರೋದ್ರಿಂದ ತೀರ ಹತ್ರ ಆಗಿಬಿಡುತ್ತೆ ಆರ್ಚು ಮತ್ತು ಕುಚ್ಚು ಅನ್ನೋ ಕಾರಣಕ್ಕೆ. ಎಕ್ಸ್ಟ್ರಾ ಇನ್ನೊಂದು ಸಲ ಸಿಂಗಲ್ ಕ್ರೋಷ ಮಾಡಿದ್ದೀನಿ ಅಷ್ಟೇ. ಬೇಕಿದ್ರೆ ಅಲ್ಲಿ ನೀವು ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೋದು, ಅಥವಾ ನೀವು 5 ಚೈನ್ 3 ಚೈನು ಕೂಡ ಹಾಕ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಸೆಕೆಂಡ್ ಒಂದು ಸಿಂಗಲ್ ಕ್ರೋಷದ ಮೇಲೂ ನಾನು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿನಿ. 1 2 ಅಥವಾ 3 ಚೈನ್ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ಸೊ 2 ಚೈನ್ನ ಹಾಕ್ಕೊಂಡೆ. ಇಲ್ಲಿ 3ನೇ ಚೈನ್ ಹೋಲಿಗೆ ನಾನು ಲಾಕ್ ಮಾಡ್ತಾಯಿನಿ. 2 ಚೈನ್ನ ಹಾಕ್ಕೊಂಡು ಈ 3ನೇ ಚೈನ್ ಹೋಲಿಗೆ ಲಾಕ್ ಮಾಡ್ತಾಯಿನಿ. ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 ಚೈನ್ 2 ಚೈನ್ 3 ಚೈನ್ 3 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು, ಇವಾಗ ಇಲ್ಲಿ ಕಂಬಗಳಿದೆ, ಕಂಬಗಳ ಮಧ್ಯದಲ್ಲಿ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್, ನೋಡ್ತಿರ್ಬೋದು. ಪ್ರತಿಯೊಂದು ಕಂಬದ ಮೇಲೆ ಗ್ಯಾಪ್ ಇರುತ್ತೆ ನೋಡಿ, ಹೋಲ್ ಥರ. ಪ್ರತಿಯೊಂದು ಹೋಲ್ಗಳಲ್ಲೂ ನಾವು ಡಬಲ್ ಕ್ರೋಷೆ ಕಂಬನ ಮಾಡಬೇಕು. ಸೊ ಫಸ್ಟ್ ಒನ್ ಹೋಲಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬನ ಮಾಡ್ತಾ ಇದ್ದೀನಿ. 2 ದಾರದಿಂದ 1 ಮತ್ತು 2 ದಾರದಿಂದ 1 ಡಬಲ್ ಕ್ರೋಷೆ ಕಂಬ ಆಯಿತು. ಇವಾಗ ನಾನು 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಕಂಬದ ಹಿಂದೆಯಿಂದ, ಅಂದರೆ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. 1 ಪಿಕೋಟ್ ಆಯಿತು. ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬ 2 ರಿಂದ 1 ಮಾಡಿ 3 ಚೈನ್ನ ಹಾಕಬೇಕು. 1 2 3 ನಂತರ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೋಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡೆ, ನೆಕ್ಸ್ಟ್ ಹೋಲಿಗೆ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬ. ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಬೇಕು. ಸೊ ಪ್ರತಿ ಕಂಬದ ಮೇಲೂ ನಮಗೆ ಇಲ್ಲಿ ಪಿಕೋಟ್ ಬರ್ತಾ ಹೋಗುತ್ತೆ. ನೀಟಾಗಿ ಯಾವುದೇ ಹೋಲನ್ನು ಸ್ಕಿಪ್ ಮಾಡದೆ, ಅಂದರೆ ಯಾವುದೇ ಕಂಬವನ್ನು ಸ್ಕಿಪ್ ಮಾಡದೇ ಇರೋ ಹಾಗೆ ನಾವು ಕಂಬಗಳನ್ನ ಮಾಡಬೇಕು. ಅಥವಾ ಇಲ್ಲಿ ಬೇಕಿದ್ರೆ ನೀವು ಬೀಡ್ಗಳನ್ನೂ ಕೂಡ ಹಾಕ್ಕೊಳ್ಬೋದು, ಇನ್ನೂ ತುಂಬ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ. ಕಂಬದ ಮೇಲೆ ಅಂದರೆ 3 ಚೈನ್ ಹಾಕ್ತಿರ್ತೀರಲ್ವ, ಅಲ್ಲಿ 1 ಚೈನ್ 1 ಬೀಡ್ 1 ಚೈನ್ ಈ ರೀತಿ ಹಾಕ್ಕೊಂಡ್ರೆ ಆ ಕಂಬ ಪಿಕೋಟ್ ಒಳಗಡೆ ಒಂದೊಂದು ಬೀಡ್ ಬಂದಿರೋ ರೀತಿ ಕಾಣಿಸುತ್ತೆ. ಸೊ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ
ಇಲ್ಲಿ ನಾನು ಪೂರ್ತಿಯಾಗಿ ಕಂಬನ ಮಾಡಿಕೊಂಡು ಪಿಕೌಟ್ನ ಮಾಡ್ಕೊಳ್ತೀನಿ. ಯಾವುದೇ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ. ಈ ರೀತಿ ನಾವು ಪೂರ್ತಿ ಫಿಲ್ ಮಾಡ್ಕೊಳ್ಬೇಕು. ಏನು 9 ಕಂಬಗಳು ಮಾಡಿರ್ತೀವೋ ಆ 9 ಕಂಬಗಳ ಮೇಲೂ ಪಿಕೌಟ್ ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ಇದು ಕೂಡ ಅಷ್ಟೇ ಸ್ಲ್ಯಾಟಿಂಗಾಗೆ ಬರುತ್ತೆ. ನಂತರ ಇತ್ರಿ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತಾಯಿನಿ. ಅಥವಾ ನಿಮಗೆ ಅದಕ್ಕಿಂತ ಒಳಗಡೆ ನೀಟಾಗಿ ಬಂದರೆ, ಅಂದರೆ 3 ಚೈನ್ ಮೇಲೆ ಬಂದರೆ 3 ಚೈನ್ ಒಂದ್ಸಲ ಲಾಕ್ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ನಮಗೆ ಆರ್ಚ್ ಬರುತ್ತೆ. ಸೊ ತುಂಬ ಕ್ಯೂಟಾಗಿ ಬರುತ್ತೆ, ಸಿಂಪಲ್ ಡಿಸೈನು, ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ಸೊ ಇವಾಗ 5 ಚೈನ್ ಇದೆ ಪಕ್ಕದಲ್ಲಿ. ಸೊ 5 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಲಾಕ್ ಕಾಣಿಸ್ತಿದೆಯಲ್ವಾ, ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿನಿ. ನಂತರ ಇಲ್ಲಿ ಪಕ್ಕದಲ್ಲಿ 3 ಚೈನ್ ಇದೆ. ಸೊ 3 ಚೈನ್ನ ಹಾಕಬೇಕು. ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾಯಿನಿ. ಸೊ ಒಂದೇ ಸತಿ ಇಲ್ಲಿ ನಾನು ಸಿಂಗಲ್ ಕ್ರೋಷ ಮಾಡಿರೋದ್ರಿಂದ ಒಂದೇ ಸಲ ಲಾಕ್ ಮಾಡಿ ಇವಾಗ ನಾವು 2 ಅಥವಾ 3 ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ. 1, 2 ಫ್ರೆಂಡ್ಸ್, ಇಲ್ಲಿ ಇನ್ನೂ ಒಂದು ಚೈನನ್ನು ಇನ್ನೂ ಒಂದು ಚೈನನ್ನು ಹಾಕಿ ಸ್ಟಾರ್ಟಿಂಗ್ 2 ಚೈನ್ ಹಾಕಿದೆ, ಇಲ್ಲಿ 3 ಚೈನ್ನ ಹಾಕ್ತಾಯಿನಿ. ಸೊ ಯಾವುದು ನೀಟಾಗಿ ಫಿನಿಷಿಂಗ್ ಬರುತ್ತೆ ಅಂತ ನೋಡ್ಕೊಳ್ಬೋದು. ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ, ಸಾರಿ, ಆ ಕಂಬದ ಮೇಲೆ 3ನೇ ಚೈನ್ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡಿಕೊಂಡೆ. ಸೊ ಇಲ್ಲಿ 3 ಚೈನ್ನ ಹಾಕಿದ್ದೀನಿ, ಸ್ಟಾರ್ಟಿಂಗ್ 2 ಚೈನ್ನ ಹಾಕಿದ್ದೀನಿ ಅಷ್ಟೇ, ಏನೂ ಚೇಂಜಸ್ ಇಲ್ಲ. ಇಲ್ಲೂ ಕೂಡ ನಾನು ಲಾಕ್ ಆದಮೇಲೆ ಆ 3 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಷೆ ಕಂಬನ ಮಾಡ್ತಾಯಿನಿ. ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬನ ಮಾಡಬೇಕು. 2 ರಿಂದ 1 ಮಾಡಿದಾಗ ಅದು ಡಬಲ್ ಕ್ರೋಷೆ ಕಂಬ ಆಗುತ್ತೆ. ನಂತರ 3 ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ, ನಾವು ಕಂಬಗಳನ್ನ ನೀಟಾಗಿ ಮಾಡಿಕೊಂಡು ಪಿಕೋಟ್ನ ಮಾಡ್ಕೊಳ್ಬೇಕು. ಸೊ ಇದೇ ರೀತಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಆರ್ಚ್ ಬರ್ತಾ ಹೋಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಪೂರ್ತಿ ಪಿಕೋಟ್ನ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ತಾಯಿನಿ. ಅಂದರೆ 2 ಸಿಂಗಲ್ ಕ್ರೋಷದ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಅಲ್ಲಿಗೆ ನೀಟಾಗಿ ಬರ್ತಿದೆ, ಹಾಗಾಗಿ ಅಲ್ಲೇ ಲಾಕ್ ಮಾಡ್ಕೊಳ್ತಾಯಿನಿ. ಸಾರಿ, ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ 5 ಚೈನ್ ಇದೆ. ಸೊ 5 ಚೈನ್ನ ಹಾಕ್ತಾಯಿನಿ. 1, 2, 3, 4, 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟ್ 3 ಚೈನ್ ಇದೆ. ಸೊ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರ್ತಾ ಹೋಗುತ್ತೆ. ಇದಕ್ಕೆ ಹೆಚ್ಚಾಗಿ ಬೀಡ್ಸ್ಗಳು ಕೂಡ ಬೇಕಾಗೋದಿಲ್ಲ. ಇಲ್ಲಿ ನಾನು ಪೂರ್ತಿಯಾಗಿ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕೊನೆಯಲ್ಲೂ ಕೂಡ ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾಯಿನಿ. ಫ್ರೆಂಡ್ಸ್, ಈ ಕೊನೆಯಲ್ಲಿ ಥ್ರೆಡ್ಗಳಿರುತ್ತಲ್ವ, ಅದನ್ನು ಆ ಕುಚ್ಚು ಕಟ್ಟಬೇಕಿದ್ರೆ ಅದ್ರ ಜೊತೆಗೆ ನೀವು ಸೇರಿಸ್ಕೊಂಡು ಕಟ್ಕೊಳ್ಳಿ, ಫಿನಿಷಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೇ ಸ್ವಲ್ಪ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ಈ ಕಂಬಗಳ ಮೇಲೆ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು, ಅಂದರೆ ಪಿಕೋಟ್ ಒಳಗಡೆ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ. ಈ 5 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತಾಯಿನಿ, ನೋಡ್ತಿರ್ಬೋದು. ಇದು ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್. ಡಿಸೈನು ಎಲ್ಲ ರೀತಿ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಪ್ರೈಸ್ ಬಂದು ಇದಕ್ಕೆ ಒಂದು 450 ರಿಂದ 550 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ, ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹೊಸಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.